ಇವಾಗ ನಾವು ಬ್ಲೌಸು ಲೆಂತ್ ಮೆಜರ್ಮೆಂಟ್ ತಗೊಂಡೋಣ. ಆ ಮೆಜರ್ಮೆಂಟೆಲ್ಲ ನೀವು ಕರಡಲ್ಲಿ ಬರ್ಕರೆ ಪೆನ್ ಕಾಟ್ ತಗೊಳ್ಳಿ. ಈಗ ಬ್ಯಾಕ್ ಲೆಂತ್ ಚೆಕ್ ಮಾಡಬೇಕಾ? ಬ್ಯಾಂಕ್ ಲೆಂತ್ ಬಂದುಬಿಟ್ಟು ಬ್ಯಾಕ್ ಲೆಂತು 13 ಇಂಚು. ಈಗ ಎಷ್ಟೇ ಬರ್ಕೋಬೇಕು? 13 ಇಂಚನೇ ಬರ್ಕರೆ. ಇವಾಗ ಚೆಸ್ಟು ಫಸ್ಟು ಬ್ಯಾಕ್ ಚೆಕ್ ಮಾಡ್ಕೋಬೇಕು. 17.5 ಇದೆ, ಆಮೇಲೆ ಒಂದು ಸೈಡ್ ಫ್ರಂಟು 28, ಮತ್ತು ಈ ಕಡೆ ಚೆಸ್ಟ್ ನೋಡ್ಕೊಳ್ರಿ. ಇದು 34.5 ಇದೆ, ನೀವು 35 ಬರ್ಕೊರಿ. 35 ಬರ್ಕೊರಿ. ಇವಾಗ ಮತ್ತೆ ಸೊಂಟ. ಆವಾಗಲೂ ಚೆಸ್ಟ್ ಚೆಕ್ ಮಾಡಿದ್ದು, ಇವಾಗ ಸೊಂಟ ಚೆಕ್ ಮಾಡ್ತಿರೋದ? ಹೌದೌದು. ಇವಾಗ ಅದು 28.5 ಇದೆ, 29 ಬರ್ಕೊತ ಇದ್ದೀವಿ. 28.5 ಇದೆ, 1/2 ಇಂಚು ಎಕ್ಸ್ಟ್ರಾ ಮಾರ್ಜಿನ್ ಆ್ಯಡ್ ಮಾಡ್ತಾರೆ. ಹೌದು. ಇವಾಗ ಏನಕ್ಕೋಸ್ಕರ 1/2 ಇಂಚ್ ಮಾರ್ಜಿನ್? ಒಂದು ಸ್ವಲ್ಪ ಲೂಸ್ ಇರಬೇಕು ಯಾವಾಗೂ. ಇವಾಗ ಸ್ಲೀವ್ ಲೆಂತ್ ಒಂದು ಬರ್ಕೋಬೇಡಿ, ಸ್ಲೀವ್ ಲೆಂತ್ 8.5 ಸಾಕು. ಇವಾಗ ನಮ್ಗೆ ಎಷ್ಟು ಲೈನಿಂಗ್ ಬೇಕಾಗತ್ತಂತ ಗೊತ್ತಾಗತ್ತಲ್ವಾ? ಇವಾಗ ಕೆಲವೊಂದು ಜನ ಸಿಂಗಲ್ ಸಿಂಗಲಾಗಿ ತೊಗೊಬರ್ತಾರೆ, ಇಲ್ಲಿ ನಾನು ಬಂಡಲ್ಲಿ ತೊಗೊಬಂದು ಮಾಡ್ಕೊಂಡಿದ್ದೀನಿ. ಇವಾಗ 13 ಇಂಚಿ, 2 ಇಂಚಿ ಎಕ್ಸ್ಟ್ರಾ, 15 ನಮಗೆ 30 ಇಂಚಿ ಇದ್ದರೆ ಸಾಕು. ಸ್ವಲ್ಪ ಜಾಸ್ತಿ 1 ಇಂಚಿ ಎಕ್ಸ್ಟ್ರಾ ಕಟ್ ಮಾಡ್ಕೊಳ್ಳೋಣ. ಲೈನಿಂಗು 36. 36 ಅಲ್ಲಮ್ಮ, 31. 31 18 15 30 31. ಇವಾಗ ಅದನ್ನು ಫುಲ್ ಮಾಡಿ ಇತ್ತು ಮಾಡಿಬಿಡೋಣ. ಇವಾಗ ನೆಕ್ಸ್ಟು ಅದನ್ನೆಲ್ಲ, ಇವಾಗ ಆ ಥರ ರಿಂಕಲ್ಸ್ ಇರ್ತದಲ್ವಾ, ಅದನ್ನೆಲ್ಲ ನೀಟಾಗಿ ಎಲ್ಲ ಲೈನಿಂಗಲ್ಲೂ ನೀವು ಐರನ್ ಮಾಡ್ಕೊಂಡು ಬಿಡೋದು ಬೆಟರ್. ಈ ಥರ ಫ್ಲಾಟ್ ಐರನ್ ಬಾಕ್ಸ್ ಇಲ್ಲ ಅಂದರೆ ಏನು ಮಾಡಬೇಕು? ಐರನ್ ಬಾಕ್ಸ್ ಮಾಡ್ಕೊಂಡಿದ್ರೆ ನಿಮಗೆ ಈಸಿ ಆಗುತ್ತೆ. ಹಂಗೆ ಇವಾಗ ಚೆಸ್ಟು 34 35 ಇರೋದಲ್ವಾ, 35 ಅರ್ಧ ಮಾಡಿಕೊಂಡು, ಇವಾಗ ಅದು ಅದರಲ್ಲಿ ಅರ್ಧ ಮಾಡಿಕೊಂಡ್ರೆ ನಮಗೆ 10 ಕಾಲು ಬಂದಿದೆ. ಇವಾಗ ನಾವು 10 ಕಾಲಿಗೆ ಕರೆಕ್ಟಾಗಿ ಮಾರ್ಕ್ ಮಾಡ್ಕೊಳ್ಳೋಣ. 10 ಕಾಲು ಸ್ವಲ್ಪ 1/2 ಇಂಚಿ ಜಾಸ್ತಿ ಮಾಡಿಕೊಂಡು 10.5 ಮಾಡ್ಕೊತ ಇದ್ದೀರಿ. ಯಾವತ್ತೂ ಸ್ವಲ್ಪ ಜಾಸ್ತಿ ಕಟ್ ಮಾಡ್ಕೋಬೇಕು, ಯಾವತ್ತು ಕಡಿಮೆ ಕಟ್ ಮಾಡ್ಕೋಬಾರ್ದು. ಇವಾಗ ಅದರಿರೋ ಮೆಜರ್ಮೆಂಟ್ ಪ್ರಕಾರ 10 ಕಾಲಾದರೆ ಸಾಕು. ಇವಾಗ 1/2 ಇಂಚಿ ಜಾಸ್ತಿ ಕಟ್ ಮಾಡ್ಕೊಂಡಿದ್ದೀನಿ, ಆಯಿತಾ? ಇವಾಗ ಅದನ್ನು ನೀಟಾಗಿ ಗೀಚ್ಕೊಂಡು, ಇವಾಗ ಈ ಅಂಚು ಟೈಟ್ ಇರ್ತದಲ್ವಾ, ಅದಕ್ಕೊಂದು ನ್ಯಾಚ್ ಹಾಕ್ಕೋಬಿಡಿ. ಆ ಥರ ಸ್ಟ್ರೆಚನ್ನು ಮಾಡಿಕೊಂಡು ಇವಾಗ ಅದನ್ನು ನೀಟಾಗಿ ಈ ಕಡೆ ಗೀಚ್ಕೋಬಿಟ್ಟು ಒಂದು ಸಲ ಕ್ರಾಸ್ ಚೆಕ್ ಮಾಡ್ಕೊರೆ, 10.5 ಇದೆಯಾ ಇಲ್ವೋ ಅಂತ. ಇವಾಗ ಅದನ್ನೆಲ್ಲ ನೀಟಾಗಿ ಒಂದು ಸೈಡ್ ಕಟ್ ಮಾಡಿಬಿಟ್ಟು, ಈಗ ಏನು ಕತ್ತು ಕಲ್ದು ಎಕ್ಸ್ಟ್ರಾ ಕಟ್ ಮಾಡಿಟ್ಕೊಂಡಿರೋದು? ಅದು ಒಳಗಡೆ ಸೈಡಲ್ಲಿ ಮಾರ್ಜಿನ್ ಜಾಸ್ತಿ ಇರಲಿ ಅಂತ. ಇವಾಗ ಅದನ್ನು ಫೋಲ್ಡ್ ಮಾಡ್ಕೋಬಿಟ್ಟು ನೀವು, ಇವಾಗ ಲೆಂತ್ ಎಷ್ಟು ಇದು ಇತ್ತು? 13 ಇಂಚಿ ಇತ್ತಲ್ವಾ. ಫಸ್ಟ್ ನಾವು 13 ಇಂಚಿಗೆ ಒಂದು ಮಾರ್ಕ್ ಮಾಡಿಕೊಂಡು, 13 ಇಂಚಿಗೆ ಒಂದು ಮಾರ್ಕು, ಆಮೇಲೆ 15 ಇಂಚಿಗೆ, ಆಮೇಲೆ 12 ಇಂಚಿಗೆ ಬೆಲ್ಟ್ ಸೇರಿಸಿ ಒಂದೇ ಸಲ ಮಾರ್ಕ್. ಇವಾಗ 12 13 13 ಇಂಚು ಲೆಂತು, ಆಮೇಲೆ 2 ಇಂಚಿ ಎಕ್ಸ್ಟ್ರಾ, ಆಮೇಲೆ 14 15 ಬೆಲ್ಟ್ ಬಂದುಬಿಟ್ಟು 3 ಇಂಚು ಬೆಲ್ಟು 3 ಇಂಚಾ? ಹೌದು. ಇವಾಗ 3 ಮಾರ್ಕ್ ಆಯ್ತಲ್ವಾ. ಇವಾಗ ನೋಡಿ, ಅದನ್ನು ಸ್ಟ್ರೈಟಾಗಿ ಮಾರ್ಕ್ ಮಾಡ್ಕೋಬಿಡಿ. ಈಗ ಫಸ್ಟ್ನೇ ಮಾರ್ಕ್ ಇರೋದು 13. ಇವಾಗ ನೋಡಿ, ಅಲ್ಲಿ ಬೆಲ್ಟ್ ಶೇಪ್ ಬೇಕಲ್ವಾ, ಈ ಥರ ಶೇಪ್ ಪ್ಯಾಟರ್ನ್ ತಗೊಂಡು ನೀವು ಆ ಥರ ಮಾರ್ಕ್ ಮಾಡಿಕೊಂಡ್ರೆ ಇನ್ನೂ ನಿಮಗೆ ಯೂಸ್ಫುಲ್ ಆಗುತ್ತೆ. ಇವಾಗ ನೆಕ್ ಓಪನ್, ಈ ಮೆಜರ್ಮೆಂಟ್ಗೆ 2 ಮುಕ್ಕಾಲು ಆದರೆ ಸಾಕು. 2 ಮುಕ್ಕಾಲಾ? 2 ಮುಕ್ಕಾಲು ಮಾರ್ಕ್ ಮಾಡಿಕೊಂಡು ಕರೆಕ್ಟಾಗಿ ಸ್ಟ್ರೈಟಾಗಿ ಮಾಡಬೇಕಾ? ಹೌದೌದು. 2 ಮುಕ್ಕಾಲು ಮಾಡಾದಮೇಲೆ ಮತ್ತೆ ನಾವು ಅಳತೆ ಬ್ಲೌಸ್ ಇರ್ತದಲ್ವಾ, ಅಳತೆ ಬ್ಲೌಸನ್ನ ತಗೊಂಡು ಚೆಕ್ ಮಾಡಬೇಕು ಲೆಂತ್, ಫ್ರಂಟ್ ಲೆಂತ್ ಕರೆಕ್ಟಾಗಿ ಬರ್ತಾ ಇಲ್ವಾ ಅಂತ. 13 ಇಂಚಿಗೆ ಕರೆಕ್ಟಾಗಿ ಒಂದು ಸಲ
ಚೆಕ್ ಮಾಡ್ಕೋಬೇಕು ಈ ಥರ ನೀಟಾಗಿ ಹಾಕೋಬಿಟ್ಟು. ಇವಾಗ ನೋಡಿ ಕರೆಕ್ಟಾಗಿ ಬರ್ತದೆ. ಇವಾಗ ಅಲ್ಲಿಗೆ ಫ್ರಂಟ್ ನೆಕ್ ಓಪನ್ ಮಾರ್ಕ್ ಮಾಡಿಕೊಂಡು ಇವಾಗ ನಿಮ್ಗೆ ಆ ಥರ ಶೇಪ್ ಮಾಡ್ಕೋಬೇಕಂದ್ರೆ ಈ ಥರ ಶೇಪ್ ಪ್ಯಾಟರ್ನ್ಗೆಲ್ಲ ನೀವು ತಿರ್ಸ್ಕೊನೋ ಅಷ್ಟು ಚೆನ್ನಾಗಿ ಬರುತ್ತೆ. ಯಾವ ಟೈಪ್ ಬೇಕು ನಿಮಗೆ ಆ ಟೈಪ್ ಶೇಪು. ಇವಾಗ ನೋಡಿ ಫ್ರಂಟ್ ಶೇಪು ನೀಟಾಗಿ ಬಂದುಬಿಡ್ತು. ನೀವೊಂದು ಅಂದಾಜಿನ ಮೇಲೆ ಮಾಡೋದಕ್ಕೆ ಹೋಗ್ಬಿಟ್ಟು ಈ ಥರ ಮಾಡಿಕೊಂಡ್ರೆ ಬೆಟರು. ಇವಾಗ ಶೋಲ್ಡ್ರು, ಇವಾಗ ಶೋಲ್ಡ್ರೂ ಅಷ್ಟೇ ಕರೆಕ್ಟಾಗಿ 2¾ ಇಂಚಿ, 2¾. ಈ ಸೈಜ್ಗೆ ಅಷ್ಟೇ ಸಾಕಾಗತ್ತೆ, 2¾ ಇಂಚಿ. ಇವಾಗ ಸೈಡ್ ಮಾರ್ಜಿನ ಕರೆಕ್ಟಾಗಿ ನೋಡಿಕೊಂಡು 6 ಮಕ್ಕಳುಗಳ ಮಾರ್ಕ್ ಮಾಡಿಕೊಂಡು ಅದೆಷ್ಟಿದೆ ಅಂತ ನೋಡಿ ಜಾಯಿಂಟ್ ಚೆಕ್ ಮಾಡ್ಕೋಬೇಕು. ಇವಾಗ ಅದು ಕರೆಕ್ಟಾಗಿ 5 ಇಂಚಿ ಇದೆ. 5 ಇಂಚಿ ಇಲ್ಲಿಂದ ಇಲ್ಲಿಗೆ 5 ಇಂಚ ಹೌದು. ಇವಾಗ 1½ ಇಂಚಿ ಈ ಕಡೆಗೆ ಶೇಪು, ಈ ಕಡೆಗೆ ಶೇಪು. ಇವಾಗ ಕ್ರಾಸ್ ಪ್ಯಾಟರ್ನ್ ತಗೊಂಡು ಆ ಕ್ರಾಸ್ಗೆ ಕರೆಕ್ಟಾಗಿ ಎಲ್ಲಿ ಮೀಟ್ ಆಗುತ್ತೋ ನೋಡಿಕೊಂಡು ಕರೆಕ್ಟಾಗಿ ಆ ಟೈಪ್ಗೆ ಮಾರ್ಕ್ ಮಾಡ್ಕೋಬೇಕು. ಈಗ ಅರ್ಥ ಆಯ್ತಾ? ಇವಾಗ ಕಟ್ ಮಾಡೋಣ. ಇದರಲ್ಲೂ ಫ್ರಂಟು ಬ್ಯಾಕು ಎರಡೂ ಇರ್ತದೆ. ಓಕೆ, ಮೇಲ್ಗಡೆ ಇರೋದು ಫ್ರಂಟು, ಕೆಳಗಡೆ ಇರೋದು ಬ್ಯಾಕು. ಇವಾಗ ಅದನ್ನು ಎಲ್ಲ ಅರ್ಥ ಆಯ್ತಲ್ವ? ಮರ್ಗಲ್ಲೆಲ್ಲ ಇವಾಗ ಫ್ರಂಟು ಬ್ಯಾಕ್ ಎರಡನ್ನು ಕಟ್ ಮಾಡ್ಬಿಡೋಣ ಎರಡು ಒಟ್ಟಿಗೆ. ಇವಾಗ ಫ್ರಂಟ್ ನೆಕ್ ನೀಟಾಗಿ ಇವಾಗ ಏನು ಮಾರ್ಕ್ ಮಾಡ್ಕೊಂಡಿರ್ತೀವೋ ಮಾರ್ಕ್ ಮೇಲೆ ಕಟ್ ಮಾಡ್ಬೇಕು, ಕಟ್ ಮಾಡಬೇಕು. ಆಯಿತಾ? ಮತ್ತು ಈ 13 ಇಂಚಿಗೆ ಬಾಟಮ್ ಲೆವೆಲಾಗಿ ಮಾರ್ಕ್ ಮಾಡಿಕೊಂಡು ಬ್ಯಾಕ್ ನೆಕ್ ಸೆಂಟ್ರ್ ಅಂದರೆ ಇವಾಗ ಬ್ಲೌಸ್ ಸೆಂಟ್ರ್ ಇರ್ತದಲ್ವ, ಬ್ಲೌಸ್ ಸೆಂಟ್ರ್ ಹೌದು ಅಂತ ಚೆಕ್ ಮಾಡಬೇಕು. ಚೆಕ್ ಮಾಡಿಕೊಂಡು ಸೇಮ್ ಇವಾಗ 2¾ ಏನು ಮಾರ್ಕ್ ಮಾಡಿದಿರ ಅದೇ ಮಾರ್ಕನ್ನು ನೀವಿಲ್ಲಿ ಮಾಡಬೇಕಾಗತ್ತೆ. ಇವಾಗ ಇದನ್ನು ಮಾರ್ಕ್ ಮಾಡಿದ್ರೆ 2¼ ಇರೋದಕ್ಕೆ ಹೌದು. ಇವಾಗ ಆ ಶೇಪನ್ನು ನೋಡಿ, ನಿಮಗೆ ಆ ಶೇಪ್ ಎಲ್ಲಿ ಮಾಡ್ಕೊಂಡ್ರೆ ಕರೆಕ್ಟಾಗಿ ಬರುತ್ತೆ ಅಂತ ನೀವು ಇದು ಪ್ಯಾಟರ್ನ್ ಡೈಲಿ ಯೂಸ್ ಮಾಡ್ತಾ ಇದ್ರೆ ನಿಮಗೆ ಗೊತ್ತಾಗ್ಬಿಡ್ತದೆ. ಈ ಪ್ಯಾಟರ್ನ್ ಎಲ್ಲಿ ಸಿಗುತ್ತೆ? ಮಾಮೂಲಿ ನಿಮ್ಗೆ ಎಲ್ಲ ಥ್ರೆಡ್ ಸ್ಟೋರಲ್ಲೂ ಸಿಗುತ್ತೆ, ಇಲ್ಲ ಆನ್ಲೈನಲ್ಲಿ ನೀವು ತಗೋಬೋದು. ಇವಾಗ ಬ್ಯಾಕನ್ನು ಕಟ್ ಮಾಡಿಬಿಡೋಣ. ಈ ಕಟಿಂಗ್ ಮಾಡ್ತಿರೋದು 2¼ ಇರೋದು ಕಟಿಂಗ್. ಇವಾಗ ಬ್ಯಾಕ್ ನೆಕ್ಕನ್ನು ಕಟ್ ಆಗೋಯ್ತು. ಇವಾಗ 6 ಮಲ್ನು ಕಟ್ ಮಾಡಿಬಿಡ್ತೀನಿ. ಕರೆಕ್ಟಾಗಿ ಮಾರ್ಕ್ ಮೇಲೆ ಕಟ್ ಮಾಡ್ಕೊಂಡು ಹೋಗಬೇಕು ಶೇಪು ಎಲ್ಲ. ಹೌದು, ಇವಾಗ ಫ್ರಂಟ್ ಕಟ್ ಆಯ್ತಲ್ವಾ, ಬ್ಯಾಕು ಅದಕ್ಕನ್ನು ಸ್ವಲ್ಪ ನೀವು ಕಡಿಮೆ ಕಟ್ ಮಾಡಬೇಕಾಗತ್ತೆ. ಇವಾಗ ಫ್ರಂಟು ಜಾಸ್ತಿ ಕಟ್ಟಾಗಿತ್ತೆ, ಬ್ಯಾಕು ಕಡಿಮೆ ಕಟ್ಟಾಯಿತು. ಇವಾಗ ನಿಮಗೆ ಅದು ಕರೆಕ್ಟಾಗಿ ಸಿಕ್ಕಿಲ್ಲ ಅಂದರೆ ಇದರ ಪ್ಯಾಟರ್ನ್ ಮಾಡ್ಕೊಂಡು ನೀಟಾಗಿ ಮಾರ್ಕ್ ಮಾಡ್ಕೋಬೇಕು. ಮತ್ತೆ ಸ್ವಲ್ಪ ಚೆಕಿಂಗ್ ಮಾಡಿಬಿಟ್ಟು ಕಟ್ ಮಾಡ್ಕೋಬೇಕು. ಆಯಿತಾ? ಇವಾಗ ಫ್ರಂಟು ಬ್ಯಾಕು ಕಟ್ ಆಯಿತು. ಇವಾಗ ಶೋಲ್ಡ್ರ್ ಹತ್ರ ನ್ಯಾಚ್ ಹಾಕೋಬಿಡೋಣ, ಇಲ್ಲ ಬೇಕಾದರೆ ಶೋಲ್ಡ್ರ್ ಓಪನ್ ಮಾಡ್ಕೋಬಿಡು. ಇವಾಗ ಬ್ಯಾಕನ್ನು 1½ ಇಂಚು ಅಷ್ಟು ಎಕ್ಸ್ಟ್ರಾ ಇರೋ ಬಟ್ಟೆನ ಟ್ರಿಮ್ ಮಾಡಿಬಿಡೋಣ. ಫ್ರಂಟ್ ಸ್ವಲ್ಪ ದೊಡ್ಡದಾಗಿರಬೇಕು, ಬ್ಯಾಕ್ ಸ್ವಲ್ಪ ಚಿಕ್ಕದಾಗಿರಬೇಕು. ಇವಾಗ ಬೆಲ್ಟನ್ನು ಸೇಮ್ ಅದೇನು ಮೆಜರ್ಮೆಂಟ್ ಇದೆಯೋ ಅದೇ ಮೆಜರ್ಮೆಂಟ್ ಮಾರ್ಕಲ್ಲೇ ಕಟ್ ಮಾಡಿಬಿಡೋಣ ಬೆಲ್ಟು ಮತ್ತು. ಹೌದು, ಫ್ರಂಟು. ಇವಾಗ ಆ ಮಾರ್ಕಿಂದ 1½ ಇಂಚು ಡೌನ್ಗೆ ನ್ಯಾಚ್ ಹಾಕ್ಕೊಂಡಿದ್ದೀನಿ ಬ್ಯಾಕು. ಇದು ಕರೆಕ್ಟಾಗಿ 1½ ಇಂಚು ಕಟ್ ಮಾಡಿಬಿಡಿ ಬೆಲ್ಟು. ಕರೆಕ್ಟಾಗಿರುತ್ತೆ ಅವಾಗ, ಯಾಕಂದರೆ ಫ್ರಂಟಲ್ಲಿ ಡಾಟ್ ಬರ್ತದಲ್ವಾ. ನೋಡಿ ಆ ಡಾಟನ್ನು ತೋರಿಸ್ಕೊಟ್ಬಿಡ್ತೀನಿ ನಿಮಗೆ. ಇವಾಗ ನೋಡಿ, ಈ ಕಡೆಗೆ 1 ಇಂಚು, ಈ ಕಡೆಗೆ 1 ಇಂಚು, ಮೇಲ್ಗಡೆಗೆ 2 ಇಂಚು. ಇವಾಗ ಈ ಥರ ಡಾಟು ಅಂದರೆ ನಾವು ಸೆಂಟ್ರ್ ಫೋಲ್ಡ್ ಮಾಡಿ ಮಾಡ್ಕೊಂಡು ಕ್ರಾಸ್ ಆಗಿ ಸ್ಟಿಚ್ ಹಾಕ್ಕೊಂಡು ಅಲ್ಗಂಡು ಬರುತ್ತೆ, 2 ಇಂಚಿಗೆ. ಇವಾಗ ನೋಡಿ, ಇದು ಇಲ್ಲಿ ಡಾಟು, ಸೆಂಟ್ರ್ ಡಾಟು. ಇದು ನಾವು ಕಟ್ ಮಾಡೋದು 4 ಡಾಟ್ ಬ್ಲೌಸ್ ಇದು. ನೆಕ್ಸ್ಟ್ ಟೈಮು ನಿಮಗೆ 3 ಡಾಟ್ ಬ್ಲೌಸು ಹೇಳ್ಕೊಡ್ತೀನಿ. 3 ಡಾಟ್ ಬ್ಲೌಸನ್ನು ಇದು ಸೈಡ್ ಡಾಟು, ಆಮೇಲೆ ಇಲ್ಲಿ 6 ಮಲ್ಲ ಡಾಟು. 3 ಡಾಟು ಕೂಡ ಬ್ಲೌಸ್ ಹೊಲಿಬೋದಾ? ಹ್ಞೂ, 3 ಡಾಟು ಹೊಲಿಬೋದು, ಫ್ರೆಂಡ್ಸ್ ಕಟ್ ಹೊಲಿಬೋದು, 1 ಡಾಟ್ ಹೊಡೋ ಕಟೋರಿ ಬ್ಲೌಸು, 1 ಡಾಟ್ ಬರುತ್ತೆ, ಇವೆಲ್ಲ ಒಂದೊಂದಾಗಿ ಬರ್ತದೆ. ಇವಾಗ ಬ್ಯಾಕನ್ನು ಅಷ್ಟೇ ರೆಡಿ ಮಾರ್ಕ್ ಮಾಡ್ಕೋಬಿಡೋಣ. ರೆಡಿ ಮಾರ್ಕ್ ಮಾಡಿಬಿಟ್ಟು ಎಕ್ಸ್ಟ್ರಾ ಬಟರ್ ಹತ್ರ ಕರೆಕ್ಟಾಗಿ 30 ಅರೆ ಮಾರ್ಕ್ ಇರೋದು ರೆಡಿ. ಇವಾಗ ನೋಡಿ ಮೆಜರ್ಮೆಂಟ್ ಟೈಪ್ ಡಾಟ್ಸ್ನೆ ನೋಡಿ, 13 ಇಂಚು ಕರೆಕ್ಟಾಗಿ ಲೆಂತ್ ಬಂತು ಅವ್ರಿಗೆ. ಮೇಲ್ಗಡೆ ಮಾರ್ಜಿನ್ ಹೋಗಿ, ಕೆಳಗಡೆ ಮಾರ್ಜಿನ್ ಹೋಗಿ. ಇವಾಗ ಸ್ಲೀವ್ ಕಟ್ ಮಾಡಿಬಿಡೋಣ.
ಇವಾಗ ಅದನ್ನು ನೀಟಾಗಿ ಫೋಲ್ಡ್ ಮಾಡಿಕೊಂಡು ಸೆಂಟ್ರಿಗೆ ಗೀಚ್ಕೊಂಡು ಮತ್ತೆ ಒಂದು ಫೋಲ್ಡು ಮಾಡ್ಕೊಂಡಿದ್ದೀನಿ. ನಾಲ್ಕು ಎರಡು ಸ್ಲೀವು ಒಟ್ಟಿಗೆ ಕಟ್ ಮಾಡಬೇಕು. ಇದರಲ್ಲಿ ಎರಡು ಸ್ಲೀವ್ ಇದೆ. ಎರಡು ಸ್ಲೀವ್ ಇದೆಯಾ? ಹ್ಞೂ. ಈಗ ಮಾರ್ಕ್ ಮಾಡಿದ್ರೆ ಅದೇನು? ಇವಾಗ ಅಲ್ಲಿ ಕೆಳಗಡೆ ಮಾರ್ಜಿನು ಮೇಲುಗಡೆ ಮಾರ್ಜಿನು ಎರಡು ಅಟ್ಯಾಚಿಂಗ್ ಮಾರ್ಜಿನ್ ಏನಿರ್ತದ ಅದು ಮುಕ್ಕಾಲು ಇಂಚು ಕೆಳಗಡೆ ಮಾರ್ಕ್ ಮಾಡಿರೋದು. ಇವಾಗ ಬ್ಲೌಸನ್ನ ಉಲ್ಟಾ ಮಾಡಿಕೊಂಡು ಅದನ್ನು ಕರೆಕ್ಟಾಗಿ ಸ್ಲೀವ್ ಕಟ್ ಮಾಡಬೇಕಂದ್ರೆ ಬ್ಲೌಸನ್ನೇ ಇಟ್ಬಿಟ್ಟು ಡೈರೆಕ್ಟ್ ಅದೆಷ್ಟು ಬರುತ್ತೆ ನೋಡಿಕೊಂಡು ಲೆಂತ್ಗೆ ಲೆಂತ್ ಆರ್ಮಲ್ಲು ಕರೆಕ್ಟಾಗಿ ಒಂದು ಟೈಪ್ ಮೆಜರ್ಮೆಂಟ್ ಟೈಪ್ ಹಾಕ್ಕೊಂಡು ಚೆಕ್ ಮಾಡಿ ಕಟ್ ಮಾಡಿ ಚೆಕ್ ಮಾಡಿ ಕಟ್ ಮಾಡ್ಕೊಂಡದು. ಇವಾಗ ನೋಡಿ ಇದು ಸ್ವಲ್ಪ ಯಾವ ಥರ ಇದೆ ಅಂತ ಎಲ್ಲ ಮೆಜರ್ಮೆಂಟ್ಗಳು ಅದರ ಕ್ರಾಸ್ ಚೆಕ್ ಮಾಡ್ಕೋಬೇಕು. ಕ್ರಾಸ್ ಚೆಕ್ ಮಾಡಿಕೊಂಡು ಈ ಶೇಪನ್ನ ನೀಟಾಗಿ ನೀವು ಕೈಯಲ್ಲೇ ಮಾರ್ಕ್ ಮಾಡ್ಕೋಬೇಕಾಗತ್ತೆ ಶೇಪನ್ನು ಕೈಯಲ್ಲಿ. ಇದು ಪ್ಯಾಟರ್ನು ಅಷ್ಟೊಂದು ನೀಟಾಗಿ ಪರ್ಫೆಕ್ಟಾಗಿ ಬರೋಲ್ಲ. ಇದು ನೀವು ಕೈಯಲ್ಲೇ ಮ್ಯಾನ್ಯುವಲ್ ಆಗಿ ನೀಟಾಗಿ ಮಾರ್ಕ್ ಮಾಡ್ಕೋಬೇಕಾಗತ್ತೆ. ಹಿಂಗೆ ಫ್ರಂಟ್ ಸ್ವಲ್ಪ ಜಾಸ್ತಿ, ಬ್ಯಾಕು ಸ್ವಲ್ಪ ಕಡಿಮೆ. ಇವಾಗ ಬ್ಯಾಕ್ ಫ್ರಂಟು ಬ್ಯಾಕ್ ಯಾಕೆ ಕಡಿಮೆ ಮಾಡಬೇಕು? ಫ್ರಂಟು ಬ್ಯಾಕು ಅಂದರೆ ಬ್ಯಾಕ್ ಸೈಡು ಜಾಸ್ತಿ ಇರಬೇಕು, ಫ್ರಂಟ್ ಸೈಡು ಕಡಿಮೆ ಇರಬೇಕು. ನಾವು ಯಾವತ್ತು ಕೈ ಫ್ರಂಟ್ ಸೈಡ್ ಮಾಡ್ತೀವಿ ಹೊತ್ತು ಬ್ಯಾಕ್ ಹೊತ್ತು ಇದು ಮಾಡೋದಿಲ್ಲ. ಹಂಗಾಗ್ಬಿಟ್ಟು ಇವಾಗ ಫ್ರಂಟು ಆ ಶೇಪ್ ಏನಿದೆಯೋ ಅದನ್ನು ನೀಟಾಗಿ ಟ್ರಿಮ್ ಮಾಡಿಬಿಡೋಣ. ಈ ಸ್ಲೀವ್ ಕಟ್ಟಿಂಗು ರೆಡಿ. ಹ್ಞೂ. ಫ್ರಂಟ್ ಸೈಡ್ಗೆ ಒಂದು ನ್ಯಾಚ್ ಹಾಕ್ಬಿಟ್ರೆ ಇವಾಗ ರೆಡಿ. ಇವಾಗ ಬ್ಯಾಕು ಫ್ರಂಟು ಸ್ಲೀವ್ ಬೆಲ್ಟು ಸ್ಲೀವ್ ಸ್ಲೀವ್ ಇವಾಗ ಕಟ್ಟಿಂಗ್ ಎಲ್ಲ ಮುಗೀತು. ಇವಾಗ ಫ್ರಂಟು ಬ್ಯಾಕು ಬೆಲ್ಟು ಮುಗೀತು ಮುಗೀತು. ಇವಾಗ ನಿಮಗೆ ಇದು ಪ್ಲೈನ್ ಬ್ಲೌಸು ಅಂದರೆ ಲೈನಿಂಗ್ ಆಗಿಬಿಟ್ಟು ಪ್ಲೈನ್ ಬ್ಲೌಸು ನಿಮಗೆ ಕಟ್ಟಿಂಗು ಆಯಿತು. ಓಕೆನಾ? ಓಕೆ. ಈಗ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ.